ಶ್ರೇಷ್ಠನೇ, ಅಮೂಲ್ಯನೇ, ಅತಿ ಪ್ರಿಯನೇ, ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು ಜೀಸಸ್, ಪ್ರೇಸ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವ ಭಾಗ್ಯ ನಮಗೆ ಕೊಟ್ಟಿದ್ದೀರಿ ಡ್ಯಾಡಿ. ನಿನ್ನೊಂದಿಗಿರುವಂಥ ಅವಕಾಶ ನಮಗೆ ಕೊಟ್ಟಿದ್ದೀರಿ ಡ್ಯಾಡಿ. ವಂದನೆಪ್ಪ, ವಂದನೆಪ್ಪ, ವಂದನೆಪ್ಪ. ಬೇರೆ ಸ್ಥಳದಲ್ಲಿ ಸಾವಿರ ದಿನ ಇರೋದಕ್ಕಿಂತ ನಿನ್ನ ಜೊತೆ ಕಳೆಯುವ ಈ ಸ್ವಲ್ಪ ಹೊತ್ತು ಶ್ರೇಷ್ಠ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ಐ ಪ್ರೇಸ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ನಿನಗೆ ಮಹಿಮೆ ಡ್ಯಾಡಿ, ನಿನಗೆ ಮಹಿಮೆ ಡ್ಯಾಡಿ, ನಿನಗೆ ಮಹಿಮೆ ಡ್ಯಾಡಿ, ನಿನಗೆ ಮಹಿಮೆ ಡ್ಯಾಡಿ. ಮಹಿಮೆ, ಮಹಿಮೆ, ಮಹಿಮೆ ನಿನಗೆ. ಮಹಿಮೆ ನಿನಗೆ, ಘನತೆ ನಿನಗೆ, ಗೌರವ ನಿನಗೆ, ಆರಾಧನೆ ನಿನಗೆ. ಹಾಲೆಲೂಯ. ಥ್ಯಾಂಕ್ ಯು, 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 ಥ್ಯಾಂಕ್ ಯು. Thank you Jesus, thank you Jesus, thank you Jesus. Thank you, thank you, thank you, thank you, thank you. Hallelujah, hallelujah, hallelujah. Kadiruve kanniru baradante, hididiruve nan kaalgalu edavadante. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೇನು. ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಎಸ್ ಡ್ಯಾಡಿ. ಹಿಡಿದಿರುವೆ ಕಾಲ್ಗಳು ಎಡವದಂತೆ, ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೇನು. ಹಾನೋಕ ನಡೆದ ನಿನ್ನೊಂದಿಗೆ ಜೊತೆಯಲ್ಲೇ ಕರೆದುಕೊಂಡೆ. ಅನಾನ ಕುರುಬನು ನಿನ್ ಬರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ಹಾನೋಕ ನಡೆದನು ನಿನ್ನೊಂದಿಗೆ ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ನಿನ್ ಬರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೇನ. ಹೌದು ಡ್ಯಾಡಿ, ನಿನ್ನೊಂದಿಗೆ ನಡೆಯುವೆ. ನನ್ನ ಜೀವ ಇರೋವರೆಗೂ ನಾನು ನಿನ್ನೊಂದಿಗೆ, ನಿನ್ನೊಂದಿಗೆ, ನಿನ್ನೊಂದಿಗೆ ಡ್ಯಾಡಿ. ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೇನು. ನನ್ನ ಜೀವ ಕಾಲ ದಿನವೆಲ್ಲ
ನಿನ್ನೊಂದಿಗೆ ನಾ ನಡೆಯುವೆನು. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿತ್ತು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಎಸ್ಡಾಡಿ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ, ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಅಬ್ರಹಾಮ ನಡೆದ ನಿನ್ನೊಂದಿಗೆ, ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ, ಯೋಜನೆಯೆಲ್ಲವ ತಿಳಿಸಿದೆ. ಅಬ್ರಹಾಮ ನಡೆದ ನಿನ್ನೊಂದಿಗೆ, ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ, ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಎಷ್ಟಡಿ ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಹೌದಪ್ಪ, ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನನ್ನು ಕರ್ತನೆ ಕಣ್ಣೀರು ಬಾರದ ಮಟ್ಟಿಗೆ ನನ್ನನ್ನು ಕಾಪಾಡಿದ್ದೀರಿ. ನನ್ನ ಕಾಲು ಎಡವಿ ಬೀಳದಂತೆ ಕರ್ತನೆ ನನ್ನನ್ನು ಭದ್ರವಾಗಿ ಹಿಡಿದು ನಡೆಸಿದ್ದೀರಿ. ನಿಮಗೆ ವಂದನೆ ಡ್ಯಾಡಿ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು. ಡ್ಯಾಡಿಯನ್ನು ನೋಡಿ ಹೇಳಿ, ನಿನ್ನ ಜೊತೆಗೇ ನಾನಿರುವೆ, ನಿನ್ನೊಂದಿಗಿರುವೆ, ನಿನ್ನ ಸಮ್ಮುಖದಲ್ಲೇ ಇರುವೆ, ನಿನ್ನ ಪ್ರಸನ್ನತೆಯಲ್ಲೇ ಇರುವೆ, ನಿನ್ನ ಸಾನ್ನಿಧ್ಯದಲ್ಲೇ ಇರುವೆ, ನಿನ್ನೊಂದಿಗೆ ನಡೆಯುವೆ ಡ್ಯಾಡಿ. ಹೌದು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ, ಕಾದಿರುವೆ ಕಣ್ಣೀರು ಬಾರ. ಹೌದಪ್ಪ, ನನ್ನನ್ನು ಇದುವರೆಗೆ ಕಾದಿರುವೆ, ವಂದನೆ ಡ್ಯಾಡಿ. ಎಡವದಂತೆ ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ
ನಿನ್ನೊಂದಿಗೇನಾ ನಡೆಯುವೆನು. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನು ಹೊಂದಿದನು. ಕುಟುಂಬವಾಗಿ ನಾವೇ ಒಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನಿನ್ನೊಂದಿಗೇನ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ, ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು. ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಎಸ್ ಡ್ಯಾಡಿ. ಹೌದಪ್ಪ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು, ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೇನ ನಡೆಯುವೆನು. ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ ಎಂದೆಂದು. ಹೌದು ಡ್ಯಾಡಿ. ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ, ನನ್ನ ಕುರುಬನು ನೀನೇ ಅಯ್ಯ, ನನ್ನ ಕೊರತೆಯು ನನಗೆ ಇಲ್ಲ. ನನ್ನ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಎಂದೆಂದು ನನ್ನ ಮುಂದೆ ಡ್ಯಾಡಿಯನ್ನು ನೋಡಿ ನಿನ್ನನ್ನೇ ನಿಲ್ಲಿಸಿರುವೆ, ನನ್ನ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ನ ಪ್ರಿಯನೇ ನನ್ನೇಸುವೆ, ನನ್ನ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ನನ್ನೆಂದು ನೀನೇ ಅಯ್ಯ.
ಸದೀ ಸಂತೋಷ ಪರಿಪೂರ್ಣ ಸಂತೋಷ. ಹೌದು ಡ್ಯಾಡಿ, ನಿನ್ ಸಮ್ಮುಖದಿ ಸಂತೋಷ ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ಹೌದು ಡ್ಯಾಡಿ, ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ. ನನ್ ಸ್ತ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನೀ ನನ್ನಲ್ಲೇ ನೆಲೆಸಿರುವೆ, ಕದಲಿನ ಹೋಗಲಾರೆ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ. ನನ್ ಕುರುವ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ ನನ್ ಮುಂದೆ ನೀನೇ ಅಯ್ಯ ಎಂದೆಂದು ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ.
நன் பிரியனே நன்னேசுவே நன் பிரியனே நன்னேசுவே எந்தெந்து தீனேயா நன் முந்தே தீனேயா எந்தெந்து தீனேயா நன் முந்தே தீனேயா எந்தெந்து நீனே ஐயா நன் முந்தே நீனே ஐயா எந்தெந்து நீனே ஐயா நன் முந்தே நீனே ஐயா எந்தெந்து நீனே ஐயா நன் முந்தே நீனே ஐயா தேங்க்யூ எந்தெந்து நீனே ஐயா நன் முந்தே நீனே ஐயா எந்தெந்து நீனே ஐயா நன் முந்தே நீனே ஐயா ಹಾಗೆ ಡ್ಯಾಡಿ ಜೊತೆಲೇ ಮಾತಾಡಿ ಅಪ್ಪ ನಿನ್ನ ಜೊತೆ ಇರುವುದೇ ನಮಗೆ ಶ್ರೇಷ್ಠ ಸೌಭಾಗ್ಯ ಭಕ್ತನ ಹೇಳ್ತಾನಲ್ಲ ಬೇರೆ ಸ್ಥಳಗಳಲ್ಲಿ ಸಾವಿರ ದಿನ ಇರೋದಕ್ಕಿಂತ ನನ್ನ ದೇವರ ಆಲಯದ ಅಂಗಳದಲ್ಲಿ ಕಳೆಯುವ ಒಂದು ದಿನ ಎಷ್ಟೋ ಲೇಸು ಎಂಬುದಾಗಿ ಹೌದು ನಿನ್ನ ಸಾನ್ನಿಧ್ಯದಲ್ಲಿರುವ ಈ ಸ್ವಲ್ಪ ಹೊತ್ತು ಎಷ್ಟೋ ಶ್ರೇಷ್ಠ ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್ ನಿನ್ನ ಸಾನ್ನಿಧ್ಯಕ್ಕಾಗಿ ವಂದನೆ ನೀ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ವಂದನೆ ಸ್ವಾಮಿ ಥ್ಯಾಂಕ್ ಯು ವಿ ಲವ್ ಯು ಫಾದರ್ ವಿ ಲವ್ ಯು ಜೀಸಸ್ ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್ ಥ್ಯಾಂಕ್ ಯು ವಿ ಗಿವ್ ಯು ಆಲ್ ದ ಗ್ಲೋರಿ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್ ಹಾಲೆಲೂಯಾ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗಿ ಆದಿಕಾಂಡ 6:8 ವಾಕ್ಯವನ್ನು ಓದೋಣ ಆದಿಕಾಂಡ 6:8 ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು ಹಲ್ಲೆಲೂಯಾ ನೋಹನಿಗೆ ಯೆಹೋವನ ದಯೆ ದೊರಕಿತು ಅನ್ನುವಂಥ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ ನೋಹನಿಗೆ ಯೆಹೋವನ ದಯೆ ದೊರಕಿತು ಕಾರಣ ಏನಂದರೆ ಮೊದಲನೇದಾಗಿ ಅವನು ನೀತಿವಂತನಾಗಿದ್ದನು ಎರಡನೇದಾಗಿ ತನ್ನ ಕಾಲದವರಲ್ಲಿ ಎಲ್ಲರಲ್ಲೂ ಸಹ ಅವನು ತಪ್ಪಿಲ್ಲದವನಾಗಿದ್ದನು ದೇವರ ನಾಮಕ್ಕೆ ಸ್ತೋತ್ರ ಎಲ್ಲರೂ ಪಾಪ ಮಾಡಿ ತಪ್ಪು ಮಾಡಿ ಹೋದರು ಆದರೆ ಇವನು ತಪ್ಪಿಲ್ಲದವನಾಗಿದ್ದನು ಅಂತ ಹೇಳಿ ವಾಕ್ಯ ಹೇಳ್ತದೆ ನಾವು ಕೂಡ ತಪ್ಪಿಲ್ಲದವರಾಗಿ ಯಾವ ಆರೋಪಕ್ಕೆ ಗುರಿಯಾಗದ ಹಾಗೆ ಯಾವ ರೀತಿಯ ನಿಂದೆಗೆ ಗುರಿಯಾಗದ ಹಾಗೆ ಜಾಗ್ರತೆ ವಹಿಸುವ ಹಲ್ಲೆಲೂಯಾ ನಾವು ಕೂಡ ಆತನ ದಯೆಯನ್ನು ಅನುಭವಿಸಬಹುದು ಮೂರನೇದಾಗಿ ಅಲ್ಲಿ ಇನ್ನೊಂದು ಅಂಶ ನಮಗೆ 9 ಸಿಗುತ್ತೆ 9 ಇನ್ನೊಂದು ಸರಿ ಓದೋಣ ನೋಹನ ಚರಿತ್ರೆಯು ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀತಿವಂತನಾಗಿದ್ದನು ತಪ್ಪಿಲ್ಲದವನಾಗಿದ್ದನು ಇದೆಲ್ಲ ಓಕೆ ಅದರ ಜೊತೆಗೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಹಲ್ಲೆಲೂಯಾ ದೇವರ ಕೃಪೆ ದೇವರ ದಯೆ ಆತನೊಂದಿಗೆ ಅನ್ಯೋನ್ಯವಾಗಿರುವವರ ಮೇಲೆ ಅಪರಿಮಿತವಾಗಿರ್ತದೆ ಹಲ್ಲೆಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಪ್ರಿಯರೇ ದೇವರು ನಮ್ಮ ಅನ್ಯೋನ್ಯತೆಯನ್ನು ಬಯಸ್ತಾ ಇದ್ದಾರೆ ನಮ್ಮ ಫೆಲೋಶಿಪ್ನ ದೇವರು ಬಯಸ್ತಾ ಇದ್ದಾರೆ ಕರ್ತನಾಮಕ್ಕೆ ಸ್ತೋತ್ರವಾಗಲಿ
ನಾವು ಆತನ ಜೊತೆ ಇರಬೇಕನ್ನೋದು ದೇವರಿಗೆ ಇಷ್ಟ. ಅದಕ್ಕೆ ಆದಿಕಾಂಡ 3:8 ಈ ರೀತಿಯಾಗಿ ಓದ್ತೀವಿ. ಆದಿಕಾಂಡ 3:8 ಆದಿಕಾಂಡ 3:8 ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಈ ಆದಾಮ ಹವ್ವಳರಿದ್ದಂತಹ ತೋಟದೊಳಗೆ ಅವರೊಂದಿಗೆ ಸಂಚರಿಸುತ್ತಿದ್ದನು. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು ಮನುಷ್ಯನ ಜೊತೆ ಇರಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಾ ಇದ್ದಾನೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲೂ ಸಹ 3:13 ಒಂದು ವಚನವನ್ನು ಓದ್ತೇವೆ. 3:13-14 3:13-14 ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಆಮೇಲೆ ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕಂತಲೂ. ನೋಡಿ, 12 ಮಂದಿಯನ್ನು ಆರಿಸಿದ್ದು ಬೇರೆ ಬೇರೆ ಕಾರಣಗಳಿವೆ. ದೇವ ಬಿಡಿಸ್ಲಿಕ್ಕೆ, ಸುವಾರ್ತೆ ಸಾರ್ಲಿಕ್ಕೆ, ಅದೆಲ್ಲ ಆಮೇಲೆ. ಮೊದಲನೇದಾಗಿ ತನ್ನೊಂದಿಗಿರಬೇಕು, ತನ್ನ ಜನ ತನ್ನೊಂದಿಗಿರಬೇಕು, ನಾನು ಅವರೊಂದಿಗಿರಬೇಕು. ಇದು ದೇವರ ಆಸೆ ರೀ. ದೇವ್ರ ಜೊತೆ ಈ ಫೆಲೋಶಿಪ್, ದೇವರೊಂದಿಗಿನ ಅನ್ಯೋನ್ಯತೆ, ದೇವ್ರ ಜೊತೆಯಲ್ಲಿ ನಡೆಯುವಂಥದ್ದು, ಇದು ಮೊದಲನೇದಾಗಿ ದೇವರಿಗೆ ಇಷ್ಟವಾದ ಕಾರ್ಯ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು 12 ಮಂದಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಮೊದಲನೇದಾಗಿ ಅವರು ತನ್ನ ಸಂಗಡ ಇರಬೇಕೆಂತಲೂ, ಆಮೇಲೆ ದೆವ್ವ ಬಿಡಿಸೋದು, ಅದ್ಭುತ ಮಾಡೋದು, ಸುವಾರ್ತೆ ಸಾರುವುದೆಲ್ಲ ಆಮೇಲೆ. ಮೊದಲನೇದಾಗಿ ಆತನ ಜೊತೆಯಲ್ಲೇ ಇರಬೇಕು. ಆ ಫೆಲೋಶಿಪ್, ದೇವರೊಂದಿಗಿನ ಫೆಲೋಶಿಪ್ ದೇವರಿಗೆ ಬಹಳ ಇಷ್ಟ. ನೋಡಿ, ಇಸ್ರಾಯೇಲರ ವಿಷಯದಲ್ಲಿ ದೇವರು ಏನು ಹೇಳ್ತಾರೆ ಅಂದರೆ, ವಿಮೋಚನಾಕಾಂಡ 29:45-46 ಓದಿ. ವಿಮೋಚನಾಕಾಂಡ 29:45-46 ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ತಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿಯೇ, ಚೆನ್ನಾಗಿ ಗಮನಿಸಿ, ತಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿಯೇ ತಮ್ಮನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ತಮ್ಮ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳಿದುಕೊಳ್ಳುವರು. ಏನಕ್ಕೆ ಐಗುಪ್ತದಿಂದ ಬಿಡುಗಡೆ ಮಾಡಿದ್ರಂತೆ? ದೇವರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನೀವು ಜೊತೆಗಿರಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆತನ ಜೊತೆಯಲ್ಲಿರಬೇಕು. ಹಲ್ಲೆಲೂಯ, ಆತನ ಜೊತೆಯಲ್ಲೇ ಇರಬೇಕು, ಆತನ ಜೊತೆನೇ ನಾವು ನಡೀಬೇಕು. ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವಕಾಲ ದೀನವೆಲ್ಲ. ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬರ್ಕ್ಮನ್ ಸೈನವರು. ನಿನ್ನೊಂದಿಗೆ ನಾನು ನಡೀತೀನಪ್ಪ, ನನ್ನ ಜೀವಮಾನವೆಲ್ಲ ನಿನ್ನೊಂದಿಗೆ ನಡೀತೀನಿ ಅಂತ ಹೇಳಿ ಈ ಹಾಡಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ದೇವರು ಅದನ್ನ ಇಷ್ಟಪಡ್ತಾ ಇದ್ದಾರೆ. ನಾವು ಆತನೊಂದಿಗಿರಬೇಕು, ಆತನ ಜೊತೆಯಲ್ಲಿರಬೇಕು. ನೀವು ದೇವ್ರಿಗಾಗಿ ಏನೇನು ಮಾಡ್ತೀವಿ ಅದೆಲ್ಲ ಆಮೇಲೆ, ಫಸ್ಟ್ ದೇವ್ರು ನಮ್ಮಿಂದ ಎದುರು ನೋಡೋದು, ಆತನ ಜೊತೆಯಲ್ಲಿರಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಯೋಹಾನನ ಸುವಾರ್ತೆ 14:14 ಒಂದು ಮಾತು ಈ ರೀತಿಯಾಗಿ ಹೇಳ್ತಾರೆ. 2:3 ಓದಿ. ಯೋಹಾನ 14:2-3 ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನಾನು ಎಲ್ಲಿದ್ದೀನೋ ಅಲ್ಲೇ ನೀವು ಸಹ ಇರಬೇಕು. ನೋಡಿ, ನಮ್ಮ ಯೇಸಪ್ಪನ ಆಸೆ ಏನಂದರೆ, ಒಂದೇ ಒಂದು ಆಸೆ, ನಮ್ಗೆ ಕೊಟ್ಟಿರುವ ರಕ್ಷಣೆ, ನಮ್ಗೆ ಕೊಟ್ಟಿರುವಂಥ ಈ ಆತ್ಮಿಕ ಜೀವಿತ, ಇದೆಲ್ಲದರ ಮೂಲ ಉದ್ದೇಶ ನಮ್ಮನ್ನು ಆತನ ಜೊತೆಯಲ್ಲೇ ಇರಿಸ್ಕೋಬೇಕಂತೆ. ಹಲ್ಲೆಲೂಯ.
ಈ ಫೆಲೋಶಿಪ್ನ ದೇವರು ಎಷ್ಟು ಇಷ್ಟಪಡ್ತಾರೆ, ಆಶೀರ್ವಾದ ಮಾಡದೇ ಇರ್ತಾರ? ನೋಹನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದನಂತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ದೇವರ ಕೃಪೆ ಅವನ ಮೇಲೆ ಅಪರಿಮಿತವಾಗಿದೆ. ಯಾರು ದೇವರ ಇಷ್ಟವನ್ನು ನೆರವೇರಿಸಿ, ದೇವರ ಇಷ್ಟ ಇದು ತನ್ನೊಂದಿಗೆ, ತನ್ನ ಮಕ್ಕಳು ತನ್ನೊಂದಿಗೆ ಇರಬೇಕು ಅಂತ ಹೇಳಿ ಯಾರು ಈ ಆಸೆಯನ್ನು ನೆರವೇರಿಸ್ತಾರೋ ಅವರ ವಿಷಯದಲ್ಲಿ ದೇವರು ಭಾಳ ಸಂತೋಷ ಪಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅವ್ರಿಗೆ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸುತ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಮತ್ತು ಲೂಕನ ಸುವಾರ್ತೆ, ತನ್ನೊಂದಿಗೆ ಯಾವಾಗಲೂ ತನ್ನೊಂದಿಗೆ ಇರಬೇಕಂತ ಹೇಳಿನೇ ನಮ್ಮನ್ನು ಕರೆದಿದ್ದಾನಂತೆ. ಲೂಕನ ಸುವಾರ್ತೆ 10:39. ಲೂಕ 10:39. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಅಂದ್ರೆ ಮಾರ್ಥಳಿಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು, ಸ್ವಾಮಿಯ ಪಾದದ ಬಳಿಯಲ್ಲೇ ಕೂತಿರ್ತಿದ್ಲಂತೆ. ಹಾಲೆಲೂಯ. ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಸ್ವಾಮಿಯ ಪಾದದ ಬಳಿಯಲ್ಲೇ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳುತ್ತಾ ಇದ್ದಳು. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಅವಳ ವಿಷಯವಾಗಿ ಏನು ಟೆಸ್ಟಿಮನಿ ಕೊಡ್ತಾರೆ ಗೊತ್ತಾ? 41. ಸ್ವಾಮಿಯು ಆಕೆಗೆ, ಅಂದ್ರೆ ಮಾರ್ಥಳಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಾರ್ಥಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀಯ. ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ನೀನು ಸಿಕ್ಕಾಕೊಂಡಿದ್ಯಾ. ಕೆಲವು ಮಾತ್ರ ಬೇಕಾದದ್ದು. ಕೆಲವು ಮಾತ್ರ ಅಂದ್ರೆ ಬೇರೆ ಭಾಷಾಂತರದಲ್ಲಿ ಕೆಳಗಡೆ ಇದೆ ನೋಡಿ, ಬೇರೆ ಕೆಲವು ಪ್ರತಿಗಳಲ್ಲಿ ಬೇಕಾದದ್ದು ಒಂದೇ ಒಂದು. ಅದೇನಂದ್ರೆ ಅಥವಾ ಒಂದೇ ಮರಿಯಳು, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿ. ಬೇಕಾದದ್ದು ಒಂದೇ ಒಂದು, ಮರಿಯಳು ಆ ಉತ್ತಮ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ದೇವರೊಂದಿಗೆ ಅನ್ಯೋನ್ಯವಾಗಿರುವುದು, ದೇವ್ರ ಜೊತೆಯಲ್ಲಿರುವುದು ದ ಬೆಸ್ಟ್. ಹಲ್ಲೆಲೂಯ. ಅದಕ್ಕೆ ಭಕ್ತನ ಹೇಳೋದು, ಬೇರೆ ಸ್ಥಳಗಳಲ್ಲಿ ಸಾವಿರ ದಿನ ಇರೋದಕ್ಕಿಂತ ಅಪ್ಪ ನಿನ್ನ ಆಲಯದ ಅಂಗಳದಲ್ಲಿ ಒಂದು ದಿನ ಎಷ್ಟೋ ಶ್ರೇಷ್ಠ. ಮಹಾಪರಿಶುದ್ಧ ಸ್ಥಳ ಕೂಡ ಇಲ್ವಂತೆ, ಅಂಗಳನೇ ಅಷ್ಟು ಶ್ರೇಷ್ಠ ಅಂತೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ನಿಜವಾಗ್ಲೂ ಭಾಗ್ಯವಂತರಿ, ದೇವರ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ. ಇವತ್ತು ಆ ಅನ್ಯೋನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾರೆ. ನೀವು 1 ಯೋಹಾನ 1:3 ಓದಿ. 1 ಯೋಹಾನ 1:3. 1 ಯೋಹಾನ 1:3. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆ, ನಾವು ಯಾರ ಜೊತೆ ಅನ್ಯೋನ್ಯವಾಗಿದ್ದೀವಿ ಆ ಅನ್ಯೋನ್ಯತೆಯಲ್ಲಿ ನೀವು ಬರಬೇಕು ಅಂತ ಹೇಳಿ ನಿಮಗೆ ಅದನ್ನು ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಹಲ್ಲೆಲೂಯ. ನಮ್ಮ ಅನ್ಯೋನ್ಯತೆ ತಂದೆ ಸಂಗಡ, ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡ. ಹಲ್ಲೆಲೂಯ. ಇನ್ನೊಂದು ವಚನ ಓದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪವಿತ್ರ ಆತ್ಮನ ಸಂಗಡ. ಹಲ್ಲೆಲೂಯ. 2 ಕೊರಿಂಥ 13:14. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ಪವಿತ್ರಾತ್ಮನ ಅನ್ಯೋನ್ಯತೆ ಅಲ್ಲಿ ನೋಡಿದೆವು. ತಂದೆಯ ಸಂಗಡ ಅನ್ಯೋನ್ಯತೆ, ಮಗನ ಸಂಗಡ ಅನ್ಯೋನ್ಯತೆ, ಪವಿತ್ರಾತ್ಮನ ಸಂಗಡ ಅನ್ಯೋನ್ಯತೆ. ಪ್ರಿಯರೇ, ಬಹಳ ಸ್ಪಷ್ಟವಾಗಿ ಗ್ರಹಿಸ್ಕೊಳ್ರಿ. ಈ ಅಂತ್ಯ ದಿನಗಳು ತುಂಬ ದುರುಪದೇಶಗಳು ಬರ್ತಾ ಇವೆ. ಜೆಹೋವಾ ವಿಟ್ನೆಸ್, ಓನ್ಲಿ ಜೀಸಸ್, ಇವರೆಲ್ಲ ನಿಮ್ಮನ್ನು ಚಿಂದಿ ಮಾಡಿಬಿಡ್ತಾರೆ. ನಿಮ್ಮನ್ನು ದೇವರ ವಾಕ್ಯದ ಯಾವುದೋ ಒಂದು ವಚನ ಇಟ್ಕೊಂಡು ವಾದ ಮಾಡ್ತಾ ಕೂತ್ಕೋಬಾರ್ದು. ಇಡೀ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಆದಿಕಾಂಡದ ಪ್ರಕಟಣೆವರೆಗೆ ತಗೊಂಡು ಅದರ ಮೂಲ ತಿರುಳನ್ನು ನಾವು ತಗೋಬೇಕು. ಹಲ್ಲೆಲೂಯ. ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮ ದೇವರು. ಹಲ್ಲೆಲೂಯ. ಮೂವರು ವ್ಯಕ್ತಿಗಳು, ಬಟ್ ಒಬ್ಬನೇ ದೇವರು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯ. ಮೂರು ದೇವರಲ್ಲ, ಒಬ್ಬನೇ ದೇವರು, ಬಟ್ ಮೂರು ಪರ್ಸನಾಲಿಟಿ. ಹಾಲೆಲೂಯ. ಅಂದರೆ ತಂದೆಯೊಂದಿಗಿನ ಅನ್ಯೋನ್ಯತೆ, ಯಹೋವಾ ರಫಾ, ಯಹೋವಾ ಶಾಲೋಮ್ ಅಂತ ಹೇಳಿ ತಂದೆಯೊಂದಿಗೆ ನಾವು ಹೋಗ್ಬೋದು. ಹಾಲೆಲೂಯ. ಯೇಸುವಿನೊಂದಿಗೆ ಯೇಸುವೇ ಅಂತ ಹೇಳಿ ಕುಮಾರನಾದ ಯಾಶುವ ಯೇಸುವಿನೊಂದಿಗೆ ನಿಕಟ ಬಾಂಧವ್ಯ ನಾವು ಇಟ್ಕೋಬೋದು. ಫೆಲೋಶಿಪ್,
ಹೋಲಿ ಸ್ಪಿರಿಟ್ ಸದಾಕಾಲ ನಮ್ಮ ಜೊತೆ ಇರಲಿಕ್ಕೆ. ಯೋಹಾನನ ಸುವಾರ್ತೆ 16:14 ವಚನ ಹೇಳ್ತದೆ, ಸದಾಕಾಲವು ನಿಮ್ಮ ಜೊತೆಗಿರಲಿಕ್ಕೆ ಆತ್ಮನನ್ನು ಕಳಿಸ್ತೀನಿ ಅಂತ ಹೇಳಿ, ಸಹಾಯಕನನ್ನು ಕಳಿಸ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ದಾರೆ. 16:16 ಯೋಹಾನ 16:16, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಸತ್ಯದ ಆತ್ಮನು ಸದಾಕಾಲ ನಮ್ಮ ಸಂಗಡ ಇರಲಿಕ್ಕೆ ಒಬ್ಬ ಇದ್ದಾನೆ, ಸಹಾಯಕನಿದ್ದಾನೆ, ಸತ್ಯದ ಆತ್ಮನು, ಪರಿಶುದ್ಧ ಆತ್ಮನು. ಹಲ್ಲೆಲೂಯ. ಫಿಲಿಪ್ಪಿಯರಿಗೆ ಬರೆಯುವಾಗ 2:1 ಫಿಲಿಪ್ಪಿ 2:1, ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ. ಹಲ್ಲೆಲೂಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪವಿತ್ರಾತ್ಮನ ಅನ್ಯೋನ್ಯತೆ. ಹಲ್ಲೆಲೂಯ. ಯು ಕ್ಯಾನ್ ಎಂಜಾಯ್ ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. 1 ಕೊರಿಂಥ 1:9 ಓದಿ. 1 ಕೊರಿಂಥ 1:9, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು. ಯು ಕ್ಯಾನ್ ವಾಕ್ ವಿತ್ ಜೀಸಸ್. ಹಲ್ಲೆಲೂಯಾ. ತಂದೆಯೊಂದಿಗೆ, ಜೆಹೋವಾ ಗಾಡೊಂದಿಗೆ ನೀವು ಫೆಲೋಶಿಪ್ ಇಟ್ಕೋಬೋದು. ಯಾಕಂದರೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿ ಇದ್ದಂತಹ ಆ ತೆರೆಯನ್ನು, ಪಾಪದ ಅಡ್ಡಗೋಡೆಯನ್ನು ತೆಗೆದಾಕ್ಬಿಟ್ಟಿದ್ದಾರೆ. ನಾವು ಕೃಪಾಸನದ ಮುಂದೆ ಧೈರ್ಯವಾಗಿ ಬರ್ಬೋದು. ಹಲ್ಲೆಲೂಯ. ಕ್ರಿಸ್ತನೊಂದಿಗೆ ನೀವು ಪ್ರತಿದಿನ ನಡಿಬೋದು. ಜೀಸಸ್ಸೊಂದಿಗೆ ವಾಕಿಂಗ್ ವಿತ್ ದ ಲಾರ್ಡ್, ವಿ ಆರ್ ವಾಕಿಂಗ್ ಇನ್ ದ ಮಾರ್ನಿಂಗ್, ಲಿಫ್ಟ್ ಅಪ್ ಯುವರ್ ಹಾರ್ಟ್ಸ್ ಫಾರ್ ವಿ ಆರ್ ವಾಕಿಂಗ್ ವಿತ್ ಗಾಡ್. ಹಲ್ಲೆಲೂಯ. ಕರ್ತನ ಜೊತೆ ನಾವು ನಡೆಯುವವರು. ಹಲ್ಲೆಲೂಯ. ಕ್ರಿಸ್ತನ ಜೊತೆಗೆ ನಡೆಯುವವರು, ಯಹೋವಾ ದೇವರೊಂದಿಗೆ ನಡೆಯುವವರು, ಆಮೇಲೆ ಪವಿತ್ರಾತ್ಮನೊಂದಿಗೆ ನಡೆಯುವವರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇಂತಹ ಒಂದು ಅನ್ಯೋನ್ಯತೆಯನ್ನು ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅನ್ಯೋನ್ಯತೆಯನ್ನು ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಿದ್ರೆ ನೋಹನಿಗೆ ಸಿಕ್ಕಿದ ಹಾಗೆ ನಮಗೂ ಕೂಡ ಕೃಪೆ ಇನ್ನೂ ವೃದ್ಧಿಯಾಗ್ತದೆ. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ನಾವು ಈಗ ತಾನೇ ಹಾಡಲ್ಲಿ ಹಾಡ್ದವಲ್ಲ, ನೋಹನು ನಡೆದು ನಿನ್ನ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ನೋಹನು ನಡೆದು ನಿನ್ನ ಜೊತೆ ನಡೆದು ನಿನ್ನ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಹಲ್ಲೆಲೂಯ. ನಾನು ಕೂಡ ನಿನ್ನ ಜೊತೆ ನಡೆದ್ರೆ ಪ್ರಧಾನ ಕುರುಬನು ನಿನ್ನ ಬರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ನಾವು ಇವತ್ತು ಕರ್ತನೊಂದಿಗೆ ನಡೆದ್ರೆ ಆತನ ಬರೋಣದಲ್ಲಿ ಮಹಿಮೆಯ ಕಿರೀಟ ನನ್ನ ತಲೆ ಮೇಲೆ. ಹಲ್ಲೆಲೂಯ. ನಿನ್ನೊಂದಿಗೆ ನಾ, ಅದಕ್ಕೆ ಆ ಭಕ್ತರು ಈ ರೀತಿಯಾಗಿ ಹಾಡಾಡ್ತಾ ಇದ್ದಾರೆ. ಈ ಹಾಡು ಫಾದರ್ ಬರ್ಕ್ಮನ್ ಸೈನ್ ಅವ್ರು ಬರೆದಿರೋದು. ಅವ್ರು ಹಾಡ್ತಾರೆ, ನಿನ್ನೊಂದಿಗೆ ನಾ ನಡೆಯುವೇನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೇನು, ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೇನು, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೇನು. ನನ್ನ ಕಣ್ಣಲ್ಲಿ ನೀರು ಬಾರದ ಹಾಗೆ, ಅಂದರೆ ನಾನು ದುಃಖ ಪಡೆದ ಹಾಗೆ, ನನಗೆ ಸಂಕಟ ಬರದ ಹಾಗೆ ನನ್ನನ್ನು ಕಾಪಾಡಿದೆಯಲ್ಲ ಸ್ವಾಮಿ, ನನ್ನ ಎಡವಿ ಬೀಳದ ಹಾಗೆ ನಿನ್ನ ಕೈಗಳಲ್ಲಿ ಎತ್ತಿ ಇಟ್ಕೊಂಡಿದೆಯಲ್ಲ ಸ್ವಾಮಿ, ನನ್ನನ್ನು ಇಟ್ಕೊಂಡಿದೆಯಲ್ಲ ನಾನು ಇಷ್ಟು, ಇದಕ್ಕಿಂತ ಇನ್ನೂ ದೊಡ್ಡ ಸೌಭಾಗ್ಯ ಇನ್ನೆಲ್ಲಿ ಸಿಗುತ್ತೆ, ಇದಕ್ಕಿಂತ ಸೇಫ್ ಪ್ಲೇಸ್ ಇನ್ನೆಲ್ಲಿ ಸಿಗುತ್ತೆ, ನಿನ್ನೊಂದಿಗಿರುವಂಥ ಸೌಭಾಗ್ಯಕ್ಕಿಂತ ಇನ್ನು ಬೇರೆ ಎಲ್ಲಿರ್ತದೆ, ನಾನು ನಿನ್ನ ಜೊತೆನೇ ಇರ್ತೀನಿ ಅಪ್ಪ
ಹಾಲೆಲೂಯ್ಯ ನಿನ್ನ ಜೊತೆನೇ ಇರ್ತೀನಿ, ನಾನು ಇನ್ನೆಲ್ಲೂ ಹೋಗಲ್ಲ, ನಿನ್ನ ಜೊತೆಲೇ ಇರ್ತೀನಿ. ಹಾಲೆಲೂಯ್ಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹನೋಕನು ದೇವ್ರ ಜೊತೆಲೇ ನಡೆದನಂತೆ ನೋಡ್ರಿ. ಐದನೇ ಅಧ್ಯಾಯದಲ್ಲಿ ಆದಿಕಾಂಡ ಐದನೇ ಅಧ್ಯಾಯದಲ್ಲಿ ಓದ್ತೀವಿ. ಆದಿಕಾಂಡ ಐದನೇ ಅಧ್ಯಾಯ 21-24 ಓದಿ, 21-24 ಆದಿಕಾಂಡ 5:21-24 ಹನೋಕನು 65 ವರ್ಷದವನಾದಾಗ ಮೆತುಸೆಲಹನನ್ನು ಪಡೆದನು. ಮೆತುಸೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. 300 ವರ್ಷ ದೇವರೊಂದಿನ ಅನ್ಯೋನ್ಯತೆಯಲ್ಲಿ ಬದುಕಿದ್ದಾನೆ ನೋಡ್ರಿ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. 365 ವರ್ಷದಲ್ಲಿ 300 ವರ್ಷ ದೇವರೊಂದಿಗೆ ನಡೆದನು. ಪ್ರೈಸ್ ದಿ ಲಾರ್ಡ್. ಇದುವರೆಗೆ ಹೆಂಗೋ ಹೋಯ್ತು ಬಿಡ್ರಿ, ಇನ್ಮೇಲೆ ಕರ್ತನೊಂದಿಗೆ ನಡೆಯುವ. ಆಮೆನ್. ಇದುವರೆಗೆ ನಡೆದಿದ್ರೆ ಸಂತೋಷ, ಈಗ ಒಂದು ತೀರ್ಮಾನ ಮಾಡೋಣ, ಅಪ್ಪ ಇನ್ಮೇಲೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ನಿನ್ನ ಜೊತೆ ಇರುವ ಭಾಗ್ಯ ಕೊಡಪ್ಪ, ಎಲ್ಲೋದ್ರೂ ನಿನ್ನ ಅನ್ಯೋನ್ಯತೆ, ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ. ಹಾಲೆಲೂಯ, ನಿನಗೆ ಮೆಚ್ಚುಗೆ ನೋಡಿ. ಅವರೊಂದಿಗೆ ನಡೆಯೋದಂತ ಹೇಳಿದ್ರೆ ಉಲ್ಟಾ ನಡೆಯೋದಲ್ಲ, ಅವ್ರು ಯಾವ ದಾರಿಯಲ್ಲಿ ಹೋಗ್ತಾರೋ ಅದೇ ದಾರಿಯಲ್ಲಿ. ದೇವರಿಗೆ ಮೆಚ್ಚುಗೆ ಆದ ಹಾದಿಯಲ್ಲೇ ನಾವು ದೇವರೊಂದಿಗೆ ನಡೀತೀನಿ ಅಂದ್ಬಿಟ್ಟು ಉಲ್ಟಾ ಪಲ್ಟಾ ಜೀವಿಸಿದ್ರೆ ಆಗೋದಿಲ್ಲ. ನಾವು ದೇವರಿಗೆ ಮೆಚ್ಚುಗೆಯಾಗಿಯೇ ನಡ್ಕೋಬೇಕು. ದೇವರಿಗೆ ಸಂತೋಷ ಪಡಿಸುವ ಹಾಗೆ ಆತನ ಜೊತೆಯಲ್ಲೇ ನಾವು ಸಾಗಬೇಕು. ಆತನ ವಿಷನ್ನಲ್ಲೇ, ಆತನ ಏನು ಯೋಜನೆ ಇಟ್ಕೊಂಡಿದೆ ಆ ಯೋಜನೆ ಕಡೆಗೇ. ಪ್ರೈಸ್ ದಿ ಲಾರ್ಡ್. ಈ ಹನೋಕನು ದೇವರೊಂದಿಗೆ ನಡೆದಿದ್ದರಿಂದ ದೇವರು ಏನು ಹೇಳಿದ್ರಂತೆ, ಬಂದ್ಬಿಡಪ್ಪ ನೀನು ನನ್ನ ಜೊತೆಲೆ ಅಂತ ಹೇಳಿ ಕರ್ಕೊಂಡೇ ಬಿಟ್ರಂತೆ ನೋಡ್ರಿ. ಹಾಲೆಲೂಯ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ, 24ನೇ ವಚನ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಇಲ್ಲಿ ಈ ಲೋಕದಲ್ಲಿ ಇಲ್ಲದೆ ಕಾಣದೆ ಹೋಗ್ಬಿಟ್ಟು ದೇವ್ರು ಕರ್ಕೊಂಡ್ಬಿಟ್ರು. ನಿನ್ನಂಥವ್ರೆ ನನಗೆ ಬೇಕು, ನಿನ್ನಂಥವ್ರೆ ನಾನು ಹುಡುಕ್ತಾ ಇದ್ದೀನಿ, ನನಗೆ ಜೊತೇಲಿ ಇರುಬಪ್ಪ ಅಂತ ಹೇಳಿ ಕರ್ಕೊಂಡೇ ಬಿಟ್ರಂತೆ. ಅದಕ್ಕೆ ನಾವು ಹಾಡಾಡ್ತೀವಿ, ಹನೋಕನು ಹನೋಕ ನಡೆದನು ನಿನ್ನೊಂದಿಗೆ ನಿನ್ನ ಜೊತೆಯಲ್ಲೇ ಕರೆದುಕೊಂಡೇ. ಹೌದು ಡ್ಯಾಡಿ, ಹನೋಕನು ನಡೆದ ಹನೋಕ ನಡೆದನು ನಿನ್ನೊಂದಿಗೆ ನಿನ್ನ ಜೊತೆಯಲ್ಲೇ ಕರೆದುಕೊಂಡೇ. ಹಾಲೆಲೂಯ, ನಿನ್ನ ಜೊತೆಯಲ್ಲೇ ಕರ್ಕೊಂಡಂತೆ ನೋಡ್ರಿ. ಹಾಲೆಲೂಯ, ನಾವು ಕೂಡ ಕರ್ತನೊಂದಿಗೆ ನಡೆಯುವಾಗ ನಮಗೂ ಆತನ ಜೊತೆಯಲ್ಲೇ ಇರುವ, ಶಾಶ್ವತವಾಗಿ ಆತನ ಜೊತೆಯಲ್ಲಿ ಇರುವಂಥ ಸೌಭಾಗ್ಯ ಸಿಗ್ತದೆ. ನಾವು ಈಗ ತಾನು ಓದಿದ್ದೀವಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆಸೆ ಪಡ್ತಾ ಇದ್ದಾರೆ, ನಾನಿರುವ ಜಾಗದಲ್ಲೇ ನೀವು ಇರಬೇಕು, ನಾನು ಸದಾಕಾಲ ನನ್ನ ಜೊತೇಲಿ ಇರಿಸ್ಕೊಳ್ತೀನಿ ಅಂತ ಹೇಳ್ತಾರೆ. ಹಾಲೆಲೂಯ, ಒಂದಿನ ನಾವು ಆತನ ಜೊತೆಯಲ್ಲಿ ನೇರ ಮುಖಾಮುಖಿ ನಾವು ಇರ್ತೀವಿ. ಅದನ್ನು ಅನುಭವಿಸ್ಬೇಕಾದ್ರೆ ಈಗ ನಾವು ಆತನೊಂದಿಗಿನ ಅನ್ಯೋನ್ಯತೆಯಲ್ಲಿ ನಡೀಬೇಕು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ ನಿನ್ನೊಂದಿಗೆ ನಡೀಲಿಕ್ಕೆ ನನಗೆ ಕೃಪೆ ಕೊಡಪ್ಪ, ನಿನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗ್ಬಿಡಬಾರ್ದು, ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿ ನಾನು ಇರಬೇಕು. ಹಾಲೆಲೂಯ, ಕಣ್ಣುಗಳನ್ನು ಮುಚ್ಚಿ ಕೇಳಿ. ಹಾಲೆಲೂಯ, ಒಂದು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಅಪ್ಪ ನಿನ್ನೊಂದಿಗೆ ನಡೆಯುವ ಭಾಗ್ಯ ನನಗೆ ಸಿಗಲಿ. ನಿನ್ನೊಂದಿಗೆ ನಡೀಬೇಕಪ್ಪ. ಥ್ಯಾಂಕ್ ಯು ಜೀಸಸ್, ನಿನ್ನೊಂದಿಗೆ ನಾನಿರಬೇಕು ಸ್ವಾಮಿ. ಕೇಳಿ ಕೇಳಿ, ಹಾಗೆ ಕೇಳಿ, ಕಣ್ಣುಗಳನ್ನು ಮುಚ್ಚಿ ಕೇಳಿ. ನಿನ್ನೊಂದಿಗಿರಬೇಕಪ್ಪ, ನಿನ್ನೊಂದಿಗಿರಬೇಕು ಸ್ವಾಮಿ, ನಿನ್ನೊಂದಿಗಿರಬೇಕಪ್ಪ. ಹಾಲೆಲೂಯ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕೇಳಿ, ಕಣ್ಣುಗಳನ್ನ ಮುಚ್ಚಿ ಕೇಳಿ. ಥ್ಯಾಂಕ್ ಯು, ಕೀಬೋರ್ಡ್ ಕೊಡಿ ಹಾಗೆ. ಥ್ಯಾಂಕ್ ಯು ಜೀಸಸ್, ನಿನ್ನೊಂದಿಗೆ ನಾನಿರಬೇಕಪ್ಪ, ನಿನ್ನೊಂದಿಗಿರಬೇಕು ಸ್ವಾಮಿ, ನಿನ್ನೊಂದಿಗೆ. ಕೇಳಿ, ಕಣ್ಣುಗಳನ್ನು ಮುಚ್ಚಿ ಕೇಳಿ. ನಿನ್ನೊಂದಿಗೆ ನಾನಿರಬೇಕಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನೊಂದಿಗೆ ಪ್ರತಿ ದಿನ ನಿನ್ನೊಂದಿಗೆ ನಡೀಬೇಕು, ನಿನ್ನೊಂದಿಗೆ ನಡೀಬೇಕು. ಥ್ಯಾಂಕ್ ಯು ಜೀಸಸ್, ಪ್ರತಿದಿನ ನಿನ್ನೊಂದಿಗೆ ನಡೀಬೇಕು. ಥ್ಯಾಂಕ್ ಯು ಲಾರ್ಡ್, ನಿನ್ನೊಂದಿಗೆ ನಡೀಬೇಕಪ್ಪ, ನಾನು ನಿನ್ನೊಂದಿಗೆ ನಡೀಬೇಕು. ಹಾಲೆಲೂಯ, ಇವತ್ತು ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನೊಂದಿಗೆ ನಡೀಬೇಕು, ಈ ಅನುಭವ ಕೊಡಪ್ಪ. ಥ್ಯಾಂಕ್ ಯು, ಸುಮ್ಮನೆ ಕಾಟಾಚಾರದ ಪ್ರಾರ್ಥನೆ ಮಾಡಿಬಿಟ್ಟು ಹೋಗ್ಬಿಡ್ಬಾರ್ದು. ನಿನ್ನ ಜೊತೆ ದಾರಿಲಿ ಹೋಗುವಾಗ ನಿನ್ನ ಜೊತೆ, ಕೆಲಸ ಮಾಡುವಾಗ ನಿನ್ನ ಜೊತೆ, ಹಾಲೆಲೂಯ, ಎಲ್ಲೆಲ್ಲೂ ನಿನ್ನ ಜೊತೆ. ನಿನ್ನ ಅನ್ಯೋನ್ಯತೆಯಲ್ಲೇ ಇರಬೇಕಪ್ಪ, ನಿನ್ನೊಂದಿಗೆ ನಡೀಬೇಕು. ಹಾಲೆಲೂಯ, ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ ಜೀವ ಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನನ್ನ
ಜೀವಕಾಲ ದೀನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ ಹಿಡಿದಿರುವೆ ಕಾಲ್ಗಳು ಎಡವದಂತೆ ನನ್ನ ಜೀವಕಾಲ ದೀನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೇನು ಹೌದು ತೀರ್ಮಾನ ಹೇಳುವ ನನ್ನ ಜೀವಕಾಲ ದೀನ ಕರ್ತನಿಗೆ ಸಮರ್ಪಣೆ ಮಾಡಿ ಹೇಳಿ ನಿನ್ನೊಂದಿಗೆ ನಾ ನಡೆಯುವೇನು ನಿನ್ನೊಂದಿಗೆ ನಾ ನಡೆಯುವೇನು ನನ್ನ ಜೀವಕಾಲ ದೀನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೇನು ನನ್ನ ಜೀವಕಾಲ ದೀನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದೀನವೆಲ್ಲ ನಿನ್ನೊಂದಿಗೆ ನಾ ಎಸ್ ಡ್ಯಾಡಿ ಹೌದಪ್ಪ ನನ್ನ ಜೀವಕಾಲ ದೀನವೆಲ್ಲ ಡ್ಯಾಡಿ ನಿನ್ನ ಜೊತೆಯಲ್ಲೇ ನಡೀಲಿಕ್ಕೆ ನನಗೆ ಕೃಪೆ ಕೊಡಪ್ಪ ಥ್ಯಾಂಕ್ ಯು ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಪರಿಶುದ್ಧಾತ್ಮನೊಂದಿಗಿನ ಅನ್ಯೋನ್ಯತೆಯಲ್ಲಿ ತಂದೆಯೊಂದಿಗಿನ ಅನ್ಯೋನ್ಯತೆಯಲ್ಲಿ ಕುಮಾರನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಹಾಲೆಲೂಯ ಯಹೋಶುವ ಹಾಲೆಲೂಯ ಯಾಶುವ ಹಾಲೆಲೂಯ ಥ್ಯಾಂಕ್ ಯು ಯಹೋವ ಹಾಲೆಲೂಯ ಹೋಲಿ ಸ್ಪಿರಿಟ್ ಗಾಡ್ ಹಾಲೆಲೂಯ ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿ ತಂದೆ ಮಗ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಪ್ರತಿ ದಿನ ನಾವು ಸಾಗಲಿಕ್ಕೆ ನಮಗೆ ಅನುಗ್ರಹ ಕೊಡಪ್ಪ ಥ್ಯಾಂಕ್ ಯು ನಮ್ಮ ತಂದೆಯು ನಮ್ಮ ಅನ್ಯೋನ್ಯತೆಯು ತಂದೆಯಾದ ದೇವರೊಂದಿಗೂ ಆತನ ಕುಮಾರನಾದ ಯೇಸು ಕ್ರಿಸ್ತನೊಂದಿಗೂ ಅಂತ ಹೇಳಿ ಯೋಹಾನನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಓದ್ತೇವಲ್ಲ ಥ್ಯಾಂಕ್ ಯು ಹೌದು ಪವಿತ್ರಾತ್ಮನ ಅನ್ಯೋನ್ಯತೆ ಹಾಲೆಲೂಯ ಫಿಲಿಪ್ಪಿ 2:1 ನಾವು ಸ್ಪಷ್ಟವಾಗಿ ಓದ್ತೇವಲ್ಲ ಪವಿತ್ರಾತ್ಮನ ಅನ್ಯೋನ್ಯತೆ ಥ್ಯಾಂಕ್ ಯು ಜೀಸಸ್ ಹೌದು ಅಪ್ಪ ನಿನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಇಸ್ರಾಯೇಲರನ್ನು ಐಗುಪ್ತಿಂದ ಕರ್ಕೊಂಡು ಬಂದದ್ದೇ ನೀನು ಅವ್ರ ಮಧ್ಯದಲ್ಲಿ ವಾಸ ಮಾಡಬೇಕು ಅಂತ ಥ್ಯಾಂಕ್ ಯು ಆದಾಮ ಹವಳರನ್ನು ಸೃಷ್ಟಿ ಮಾಡಿದ್ದೆ ನೀನು ಅವ್ರ ಜೊತೆ ಇರಬೇಕು ಅಂತ ಥ್ಯಾಂಕ್ ಯು ನೋಹನಿಗೆ ಇದು ಅರ್ಥ ಆಗ್ಬಿಡ್ತು ಅವನು ನಿನ್ನೊಂದಿಗೆ ಅನ್ಯೋನ್ಯವಾಗಿದ್ದನು ಅದರಿಂದ ಅವನಿಗೆ ನಿನ್ನ ದಯೆ ದೊರಕಿತು ಇವತ್ತು ನಾವು ಕೂಡ ನಿನ್ನೊಂದಿಗೆ ಅನ್ಯೋನ್ಯವಾಗಿದ್ದು ನಿನ್ನ ದಯೆಗೆ ಪಾತ್ರರಾಗುವಂತೆ ಸಹಾಯ ನೀನು ಕರ್ತನ ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೂ ಭಾಗ್ಯ ಕೊಡಪ್ಪ ನಮಗೆ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರು ನಾಮಧೇಯ ಜೀವಿತ ಜೀವಿಸದೆ ನಿಜವಾದ ಅನ್ಯೋನ್ಯತೆಯಲ್ಲಿ ನಿನ್ನೊಂದಿಗಿನ ರಿಯಲ್ ರಿಲೇಷನ್ಶಿಪ್ನಲ್ಲಿ ಬಾಂಧವ್ಯದಲ್ಲಿ ನಿನ್ನೊಂದಿಗಿನ ಅನುಭವದಲ್ಲಿ ಜೀವಿಸಬೇಕಪ್ಪ ಆ ಭಾಗ್ಯ ಕೊಡು ಡ್ಯಾಡಿ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್ ಕರ್ತನೆ ಇವತ್ತು ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತಾ ಇದ್ದೀವಿ ಈ ದಿನ ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿರಲಿಕ್ಕೆ ಸಹಾಯ ನೀಡಿ ಎಲ್ಲಿಗೆ ಹೋದರೂ ಬಂದರೂ ಯಾವಾಗಲೂ ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿ ಪ್ರಸನ್ನತೆಯಲ್ಲಿ ಸಾನ್ನಿಧ್ಯದಲ್ಲಿ ನಿನ್ನ ಅನುಭವದಲ್ಲಿ ನಿನ್ನೊಂದಿಗಿನ ಫೆಲೋಶಿಪ್ನಲ್ಲಿ ಒಂದು ಲೈವ್ಲಿ ರಿಲೇಷನ್ಶಿಪ್ನಲ್ಲಿ ಈ ದಿನವನ್ನು ಸ್ಪೆಂಡ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡಿ ಈ ದಿನ ನಿನ್ನ ಸಾನ್ನಿಧ್ಯದ ದಿನ ನಿನ್ನ ಪ್ರಸನ್ನತೆಯ ದಿನ ಹಲ್ಲೆಲೂಯ ನಿನ್ನೊಂದಿಗಿನ ಅನ್ಯೋನ್ಯತೆಯ ದಿನ ಥ್ಯಾಂಕ್ ಯು ಲಾರ್ಡ್ ಯಶಸ್ಸಿನ ದಿನ ಅಭಿವೃದ್ಧಿಯ ದಿನ ಏಳಿಗೆಯ ದಿನ ಸಮಾಧಾನದ ದಿನ ನೆಮ್ಮದಿಯ ದಿನ ಥ್ಯಾಂಕ್ ಯು ಆ ರೀತಿಯಾಗಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಹೊಂದಿಕೊಳ್ಳುತ್ತೇವೆ ಜೀವುಳ್ಳ ಪರಲೋಕ ತಂದೆಯೇ ಆಮೆನ್ ಆಮೆನ್ ನನ್ನ ಮನವೇ ಯಹೋವನನ್ನು ಕೊಂಡಾಡು ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ ನನ್ನ ಮನವೇ ಯಹೋವನನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಆಮೆನ್ ನಮ್ಮ ತಂದೆಯಾದ ದೇವರ ಪ್ರೀತಿ ಪ್ರಭು ಯೇಸುವಿನ ಕೃಪೆ ಪರಿಶುದ್ಧಾತ್ಮನ ಐಕ್ಯತೆ ಅನ್ಯೋನ್ಯತೆ ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ ಆಮೆನ್.